ವಾವ್. ಸಂತೀವಿ ಎಷ್ಟು ಬ್ಯಾಕ್ ಟು ಹೋಮ್ ಸಿಕ್ ಮಾಡ್ರಲ್ಲರು ನೋಡ್ರಿ ಮಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ಲಾಸ್ಟ್ ಬ್ಲಾಗ್ ನೋಡಿದ್ರಿ ಕೃಷಿ ಮೇಳದ, ಸೊ ಅದ್ರದ ಕಂಟಿನ್ಯೂ ಬ್ಲಾಗ್ ಸ್ನೇಹಿತರೆ. ಇವತ್ತಿನ ಬ್ಲಾಗ್ನಾಗ ನಾವು ಜಾತ್ರೆಗೆ ಹೊಂಟಿದ್ದೀವಿ. ನಮ್ಮ ಊರಿನ ಜಾತ್ರೆ ಹೆಂಗಿತ್ತಂತ ನೋಡ್ಕೊಂಡು ಬರೋಣ ಬರ್ರಿ. ಈ ಸರ್ತಿ ಆದ್ರೂ ಸಿಕ್ಕಾಪಟ್ಟಿ ದೊಡ್ಡ ಪ್ರಮಾಣದಾಗ ಆಯ್ತ್ರಿ, ಬರ್ರಿ ನೋಡ್ಕೊಂಡು ಬರೋಣ ಹೆಂಗಿತ್ತಂತೇಳಿ. ಗೈಸ್, ನಮ್ಮನೆಗೆ ಫೈನಲಿ ಬಂದು ನೋಡ್ರಿ ರಾಮ ಮಂದಿರದ ಪೂಜಾದ ಅಕ್ಷತೆ ಕಾಳ. ಆಕ್ಚುಲಿ ಅವಾಗ್ಲೇ ಬಂದಿದ್ದು ರೀ, ಬಟ್ ಈ ವ್ಲಾಗ್ ಹಾಕುದ ನಮ್ ದಾಂಡೇಲಿ ವ್ಲಾಗ್ ಸಂಬಂಧ ಲೇಟ್ ಆಯ್ತಾ. ಸೊ ನಮ್ ಕಾಲನಿ ಒಳಗ ಅವಾಗ ತಂದು ಕೊಟ್ಟಿದ್ರಿ ಅಕ್ಷತೆ ಕಾಳ ರಾಮನವಮಿ ದಿವಸ ಹಾಕ್ಬೇಕಂತ ಹೇಳಿ. ಸೊ ನಮ್ ಕಾಲನಿದಾಗ ಸಿಕ್ಕಾಬಿಡಿ ಜೋರ್ ಹಬ್ಬ ಟೈಪೇ ಮಾಡಿದ್ರಿ ರಾಮನವಮಿ. ಸೊ ಭಾರಿ ಮಸ್ತ್ ಆಯ್ತ್ರಿ. ಗೈಸ್, ಬೋಗಿ ಸ್ಪೆಷಲ್ ಅಡ್ಗೆ ತಯಾರಾಗ್ಲತ್ತ ನೋಡ್ರಿ ಮುಂಜಾನೆ ಮುಂಜಾನೆ ನಮ್ಮ ಮನ್ಯಾಗ. ಇವತ್ತು ಬದ್ನಿಕಾಯಿ ಬರ್ತಾ ಅಂಥೇಳಿ ಏನೇನೋ ಡಿಫ್ರೆಂಟ್ ಮಾಡ್ಲಕತ್ತಾರ ನೋಡ್ರಿ ಸದ. ಆ್ಯಕ್ಚುಲಿ ನಾವು ಹೊಲಕ್ಕೆ ಹೋಗ್ಬೇಕಂತೇಳಿ ಇವತ್ತು ಪ್ಲ್ಯಾನ್ ಹಾಕಿದ್ದೇವೆ, ಯಾಕೆ ಹೊಂಟಿದ್ದೇವೆ ಅಂತೇಳಿ ಮುಂದೆ ನೋಡೋಣ್ರಿ. ಆದರೆ ಇವತ್ತು ಬೋಗಿ ಅದ ರೀ, ಇವತ್ತು ಭಾಳ ವೆರೈಟಿ ಅಡುಗೆ ತಯಾರಾಗ್ತಾವಂತ, ಹಂಗಾಗಿ ಹೋಗ್ಲಕ್ಕೆ ಹೊಲಕ್ಕೆ ಆಗ್ಲಿಲ್ಲ ರೀ, ಕ್ಯಾನ್ಸಲ್ ಆಯ್ತು ನೋಡ್ರಿ, ಇನ್ನೊಂದಿನ ಹೋಗೋಣ ಅಂತೇಳಿ. ಹಂಗೆ ಇವತ್ತಿನ ಅಡುಗೆ ನೋಡೋಣ ಬರ್ರಿ ಏನೇನು ರೆಡಿ ಆಗ್ತಾವ ಅಂತೇಳಿ. ರೀತು ನೀವು ಇನ್ನೂ ಮಲ್ಕೊಂಡಾರ, ಎಬ್ಸನ್ ಬರ್ರಿ ಅವರಿಗೆ. ಹೇಳ್ರಿ ಮುಖ ತಕೊರಿ, ಇವತ್ತು ಹಬ್ಬ ಆಯ್ತಪ್ಪ, ಹೇಳ್ಬೇಕು ಹಬ್ಬ ಆಯ್ತು ಇವತ್ತು. ಒಂದೇ ನಿಮಿಷ ಬಿಡಪ್ಪ ಅಕ್ಕ, ಹೇಳು. ಒಂದು ನಿಮಿಷ ಬೇಡ, ಟೂ ನಿಮಿಷ ಬೇಡ ಅಕ್ಕ, ಬರೀ ಒಂದು ನಿಮಿಷ ಅಥವಾ ಎದ್ದುಗಳು, ಒಂದು ನಿಮಿಷ, 5 ನಿಮಿಷ, 2 ನಿಮಿಷ ತಗೊಳ್ಬಿಟ್ಟು ನೀವು ಅಕ್ಕ ಹೌದಿಲ್ಲಪ್ಪಿ. ನೀವು ನೋಡ್ರಿ ಎದ್ದು ಕೂತಂದ್ರೆ ಎದ್ದು ಕೂತೇ ಬಿಡ್ತಾನೆ. ನೀವು ಗುಡ್ ಮಾರ್ನಿಂಗ್ ಬೇಡ, ನೀವು ಗುಡ್ ಮಾರ್ನಿಂಗ್. ಎಲ್ಲ ಅಡುಗೆ ರೆಡಿ ಆಗ್ಯದಂತ ಲಕ್ಷ್ಮಿ ನನಗೂ ಊಟಕ್ಕೆ ಬಾ ಅಂತ ಕರೆಯಕತ್ತಿದ್ದಿಲ್ರಿ, ಎಷ್ಟೊಂದು ಆಗ್ಯಾವ ನೋಡೋಣ ಬರೀ, ಭಾಳ ಹೇಳಕತ್ತಾಳಕ್ಕಿ. ನೋಡಿ ಸ್ನೇಹಿತರೆ, ಭೋಗಿ ಸ್ಪೆಷಲ್ ಅಂತೇಳಿ ಇಷ್ಟೊಕ್ಕೊಂದು ವೆರೈಟಿ ರೆಡಿ ಆಗ್ಯಾವ ನಮ್ಮ ಮನೆಯಾಗ. ಇವತ್ತು ಸಂಜೆ ಮುಂದೆ ಇವತ್ತು ಜಾತ್ರೆ ಹೋಗೋಣಂತ ಪ್ಲ್ಯಾನ್ ಮಾಡಿದ್ದೀವೆಲ್ಲರೂ. ನೋಡ್ರಿ ನಮ್ಮ ಊರಿನ ದೊಡ್ಡ ಜಾತ್ರೆಗೆ ಹೋಗೋಣಂತ ಸಿಕ್ಕಾಪಟ್ಟಿ ಗದ್ಲಿರ್ತೈತಿ, ನೋಡ್ಕೊಂಡು ಬರೋಣ. ಏ ಗೊಂಬೆ, ವಾವ್ ಮಸ್ತ್. ಆ್ಯಕ್ಚುಲಿ ನಾನು ಬೇರೆ ಕಡೆ ಹೋಗಿದ್ದೆ ರೀ ಕೆಲಸ ಇತ್ತು ಅಂತೇಳಿ. ಸೊ ಎಲ್ಲರೂ ಸೇರಿ ಜಾತ್ರೆಗೆ ಬಂದಿದ್ರೆ ನಾನು ಇಲ್ಲೇ ಬಂದು ಸೇರ್ಕೊಂಡೆ ರೀ ಅವ್ರ ಜೊತೆ. ಹಬ್ಬ ನೋಡ್ರಿ ಸ್ನೇಹಿತರೆ, ಈ ವರ್ಷ ಜಾಸ್ತಿ ಅದ ರೀ ಜನ. ನೀವು ರೀತಿನ ಸಂತಿ ಬಹಳ ಆಗ್ಯಾವ ಯಪ್ಪ, ನೀವು ರೀತಿನ ಸಂತಿನ ಸಂತಿಪ್ಪ ಇವತ್ತು ನೋಡಿ ನೀನೇ ಅಲ್ಲ ಇಟ್ಕೋ. ವಾವ್ ಡ್ರೋಣ್ ಅದ ಅಪ್ಪ, ಯಾಕಂದ್ರೆ ಲಾಸ್ಟ್ ಇಯರ್ ಸಿದ್ದೇಶ್ವರ ಸ್ವಾಮಿಗಳದ ನಿಧನ ಆಗಿತ್ತಲ್ರಿ, ಅದಕ್ಕೆ ಜೋರ್ ಮಾಡಿದ್ದಿಲ್ಲ ಹಬ್ಬ ರೀ. ಅದಕ್ಕೆ ಈ ಸಲ ಜಾಸ್ತಿನ ಜೋರ್ ಅದ, ಜನನು ಬಹಳ ಅಂದ್ರೆ ಬಹಳ ಅದ ರೀ ಪ್ರತಿ ವರ್ಷಕ್ಕಿಂತ. ನಮ್ ನೀವು ಗಪ್ಪ ಆಗ್ಯ ನೋಡ್ರಿ ಪೂರ, ಯಾಕಂದ್ರೆ ನಮ್ ನೀವು ಏನೇನೋ ಬಹಳ ಐಟಮ್ ಬೇಕಾಗ್ಯಾವ. ನಮ್ ನೀವು ಟ್ರೈನ್ ಬೇಕತ್ತ, ತಲೆ ಮೇ ಹಾಕೊಳ್ಳೋದು ಕೋಡ್ಗಳು ಬರ್ತಲ್ಲ ಅವು ಬೇಕಂತ, ಮತ್ತೇನ್ ಬೇಕ. ನಿಹುಗ ಅಮ್ಮ ಕಾಕ ಏನೇನು ತಗೋಣಕತ್ತಿದ್ರಿ, ನಿಹುಗ್ ಮಾತ್ರ ಟ್ರೈನ್ ಕ್ಯಾರಂ ಬೋರ್ಡ್ ಬೇಕಾಗಿತ್ತಂತ. ಅವು ಸಿಗಲಾಗಿದ್ರು ಎಲ್ಲೆಲ್ಲಿ ಚಲೋ ಕ್ವಾಲಿಟಿ ಬೇಕಾಗಿತ್ತು ಇವನಿಗೆ ಕೊಡಿಸ್ಬೇಕಂತೇಳಿ, ಬಟ್ ಒಟ ಸಿಗಲಾಗಿದ್ದು ನೋಡ್ರಿ. ಗೈಸ್, ಈ ವರ್ಷ ನಿಜವಾಗ್ಲೂ ಜಾಸ್ತಿ ಅಂದ್ರೆ ಜಾಸ್ತಿ ಜನ ಇದ್ರಿ. ನಾವು ಪ್ರತಿ ವರ್ಷ ಲೇಟಾಗಿ ಬರ್ತಿದ್ದೀವಿ ಗದ್ಲ ಕಮ್ಮಿ ಆಗ್ಲಿ ಅಂತ ಹೇಳಿ, ಬಟ್ ಈ ವರ್ಷ ಜಲ್ದಿ ಬಂದಿದ್ದೇವೆ. ಮೈ ಗಾಡ್, ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಬಳಿ ಜನ ರೀ. ಆಮೇಲೆ ಎಕ್ಸಿಬಿಷನ್ ಅಂತೇಳಿ ಆಡ್ಲಿಕ್ಕೆ ಅಂತೇಳಿ ಎಲ್ಲ ಆಟ, ದೊಡ್ಡ ದೊಡ್ಡ ಆಟ ಬಂದಿದ್ದು ರೀ, ಎಕ್ಸಿಬಿಷನ್ ಬಂದಿತ್ತು. ಸೊ ಆಡ್ಬೇಕಂತ ನಾವು ಬಂದಿವ್ರಿ ಒಳಗೆ. ಆ್ಯಕ್ಚುಲಿ ಭಾಗ್ಯ ಬಾಗು ಫೋಟೋ ಹಿಡಿತಾಳ. ನೋಡ್ರಿ ಗಾಯ್ಸ್, ಹಿಂಗಾಯ್ತು. ಆ್ಯಕ್ಚುಲಿ ನಾವೆಲ್ಲರೂ ಆಡ್ಬೇಕಂತೇಳಿ ಭಾಳ ಇಷ್ಟಪಟ್ಟು ಒಳಗೆ ಬಂದಿದ್ದೇವೆ ರೀ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಜಾಸ್ತಿ ಅಂದ್ರೆ ಜಾಸ್ತಿ ಗದ್ದಲ ಅದ. ಆಮೇಲೆ ಯಾವುದೇ ಆಟಕ್ಕೂ ಸಿಕ್ಕಾಪಟ್ಟಿ ಭಾಳ ಇತ್ತು. ಮತ್ತೇನು ಮಾಡೋದು, ಬ್ಯಾಡ ಅಂತೇಳಿ ಇನ್ನೊಂದು ದಿನ ಬರೋಣ ಅಂತೇಳಿ ಯಾವ ಆಟ ಆಡ್ಲಕ್ಕೆ ಹೋಗ್ಲಿಲ್ಲ ರೀ. ಟ್ಯಾಂಟೋ ಕೊಡು ಸರ್.
ಬ್ಯಾಕ್ ಟು ಹೋಮ್. ಸಿಕ್ಕಾಬಳಿ ಗದ್ಲದತ್ತ ಇವತ್ತ, ಏನು ಆಡಪ್ಲೇ ಇಲ್ಲ, ಒಟ್ಟ ಸಿಕ್ಕಾಬಳಿ ಪಾಳ್ಯದಾವು. ಒಂದೊಂದು ಆಟ ಆಡಕ್ಕೂ ಅರ್ಧ ತಾಸ ಒಂದ್ ತಾಸ ವೇಟ್ ಮಾಡ್ಬೇಕು ನಾವಿಲ್ಲಿ. ವಾಪಸ್ ಹೋಗಾಗ ದೇವ್ರ ಪಲ್ಲಕ್ಕಿ ನಂದಿಕೋಲ ಇಲ್ಲೇ ಬಂದು ರೀ. ಜಾತ್ರೆ ಒಳಗ ನಾವು ಗುಡಿ ಒಳಗೆ ಹೋಗ್ಲಿಲ್ಲ ರೀ, ರಶ್ ಬಹಳ ಇತ್ತಂತ. ಸೊ ಇನ್ನೊಮ್ಮೆ ಬರೋಣಂತ ಬಿಟ್ಟೆವ. ನೋಡಿ ನೀವು ಕಾಕ, ಒಂದ ಆಟ ಆಡತಾನ ಕಾಕ. ನೀವು ಕೊಡ್ ಬಂದ ನೋಡ್ರಮ್ಮ ನೀವು. ಸಿದ್ದೇಶ್ವರ ಗುಡಿ ನೋಡ್ರಿ, ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಮಾಡ್ತಾರೆ ನೋಡ್ರಿ ಜಾತ್ರಿ ಪೂಜಾ. ಅದು ಹಂಗ ಇಲ್ಲಿ ಎರಡು ಮೂರು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವ, ಮ್ಯೂಸಿಕಲ್ ಪಾರ್ಟಿ, ನಾಟಕ, ಆಮೇಲೆ ಡೊಳ್ಳು ಕುಣಿತ ಅಂತ ಅವು ಇವು ಇರ್ತಾವ್ರಿ. ನಾವು ಜಾತ್ರೆ ಎಲ್ಲ ಆಡಾಡಿ ಸಿಕ್ಕಾಬಿಡಿ ಅಂದ್ರೆ ಸಿಕ್ಕಾಬಿಡಿ ಹಸು ಆಗಿಬಿಟ್ಟಿದ್ರೆ ಎಲ್ಲರಿಗೂ ಹೋಟೆಲ್ ಹೋಗ್ಬೇಕು ಅನ್ನೋ ಪ್ಲಾನು ಮಾಡಿದ್ವಿ ಎಲ್ಲರೂ ಸೇರ್ಕೊಂಡೆ. ರಾತ್ರಿ 11 ಬೇರೆ ಆಗಿತ್ತ, ಯಾವ ಹೋಟೆಲ್ ಇರ್ತಾವ್ರಿ ಈ ಟೈಮ್ದಾಗ ಅಂತೇಳಿ ಎಲ್ಲ ಆಲ್ಮೋಸ್ಟ್ ಕ್ಲೋಸೇ ಆಗಿರ್ತಾವ. ಸೊ ಏನ್ ಮಾಡೋದಂತ ಹೇಳಿ ಲಾಸ್ಟ್ ಟೈಮ್ ನಾವು ಒಂದು ಧಾಬಾಕ್ ಹೋಗಿದ್ದೇವಲ್ರಿ, ನೋಡಿದ್ರಲ್ಲ ವಿಡಿಯೋನ, ಅದು ರಾತ್ರಿ 1-2 ಗಂಟೆ ತನಕ ಓಪನ್ ಇರ್ತದ ಅಂತ ಗೊತ್ತಿತ್ತ. ಸೊ ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದೆವು. ಫೈನಲಿ ಜಾತ್ರಿ ಮುಗಿಸ್ಕೊಂಡು ಬಂದ ಜನನೇ ಇದ್ರಿ ಅಲ್ಲಿ, ಜಾಸ್ತಿ ಫುಲ್ ತುಂಬಿತ್ತು ಅದನ್ನು. ಇಲ್ಲಿದ ಚೀಸ್ ಬಾಲ್ ಬಹಳ ಇಷ್ಟ ನನಗೆ, ಅದ ಆರ್ಡರ್ ಮಾಡಿದೆ ಎಲ್ಲರಿಗೂ. ಎಲ್ಲರಿಗೂ ಲೈಕ್ ಆಯ್ತು ನೋಡ್ರಿ ಚೀಸ್ ಬಾಲ್. ಚೀಸ್ ಬಾಲ್ ಬಂತ ನಮ್ದ ಚೀಸ್ ಬಾಲ್. ಪ್ಲೇಟ್ ಕೊಡ್ತಾ ಇರ್ತೀನಿ. ಏನ್ರಪ್ಪ ಯಾರ್ಯಾರಿಗೆ ಲೈಕ್ ಆಯ್ತು ಚೀಸ್ ಬಾಲ್? ಎಲ್ಲರಿಗೂ ಲೈಕ್ ಚೀಸ್ ಬಾಲ್ ಭಾಳ ಇಷ್ಟ ಆಯ್ತದ. ಆಮೇಲೆ ಊಟನೂ ಆರ್ಡರ್ ಮಾಡಿದ್ರಿ ಅದು ಇದು ಅಂತೇಳಿ, ಅದ್ರಾಗ ಸ್ವಲ್ಪ ನಮ್ಮ ಜನಕ್ಕೆ ಇಷ್ಟ ಆಯ್ತು ರೀ ಫುಡ್, ಮತ್ತು ಇನ್ನೊಂದು ಸ್ವಲ್ಪ ಜನಕ್ಕೆ ಇಷ್ಟ ಆಗಲಿಲ್ಲ. ಸೊ ಎಲ್ಲರೂ ಊಟ ಮಾಡಿದ್ದೇವೆ. ಚೊಕ್ಕ ಶಕ್ಕರ ಕೋಡ್ ಬಂದ್ಬಿಟ್ಟು ಎರಡು ಒಮ್ಮೆ. ಊಟ ಮುಗಿಸ್ಕೊಂಡು ಮನೆ ತಲುಪಬೇಕಾದ್ರೆ ಕರೆಕ್ಟಾಗಿ ರಾತ್ರಿ 2 ಆಯ್ತ್ರಿ. ಮತ್ತು ಆಮೇಲೆ ನಾವು ದೇವ್ರ ದರ್ಶನ ಮಾಡಿಲ್ಲ ಅಂತೇಳಿ 3-4 ದಿನ ಬಿಟ್ಟು ನಾನು ಲಕ್ಷ್ಮಿ ಮತ್ತು ಹೋಗಿದ್ದೇವೆ. ಜಾತ್ರೆ ಇನ್ನೂ ಇತ್ತು ರೀ, ಸಿಕ್ಕಾಬಡಿ ಜನ ಇದ್ರೆ. ಜಾತ್ರೆ ಇನ್ನೂ ಇತ್ತು ಗಾಯ್ಸ್, ನಿಜ ಹೇಳ್ತೀನಿ ಇನ್ನೂ ಕೂಡ ಜಾಸ್ತಿ ರಶ್ ಇತ್ತು ನೋಡ್ರಿ. ಆ್ಯಕ್ಚುಲಿ ನಮ್ಮ ಊರಾಗ ಈ ಜಾತ್ರೆ ಮೊದಲು 4-5 ದಿನ ಇರ್ತಿತ್ತು, ಆಮೇಲೆ ಎಲ್ಲ ಖಾಲಿಯಾಗಿ ಖಾಲಿ ಆಗ್ತಿತ್ತು. ಬಟ್ ಈ ಸಲ ಕರೆಕ್ಟಾಗಿ ಹೇಳ್ತೀನಿ ರೀ, 11-12 ದಿನ ಫುಲ್ ರಶ್ ಆಗೇ ಇತ್ತು ನೋಡ್ರಿ. ಇದೇ ಸಲ ಇಷ್ಟು ದೊಡ್ಡ ಪ್ರಮಾಣದಾಗ ಆಗಿದ್ರಿ.
ಕೊನೆಗೆ ನಾವು ದೇವ್ರ ದರ್ಶನ ಮಾಡಿ ಅಲ್ಲಿ ರಾಕೇಶ್ ಎಲ್ಲ ಬಂದಿದ್ರಿ ಅವರು ಜಾತ್ರೆಗೆ ಅಂತೇಳಿ. ಸೊ ಅವ್ರಿಗೆ ಭೇಟಿಯಾಗಿ ಬಂದಿವಿ ಗಾಯ್ಸ್. ಸೊ ಇದು ನೋಡ್ರಿ ಗಾಯ್ಸ್, ನಮ್ಮ ಊರಿನ ಜಾತ್ರೆ ಈ ತರ ಆಗತ್ತಾ, ಎಲ್ಲರೂ ನಮ್ಮ ಊರಿನ ಜಾತ್ರೆ ನೋಡಿ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ ರೀ. ಇದೇ ತರ ಬ್ಲಾಗ್ಸ್ ನೋಡ್ತಾ ಇರಿ ಸ್ನೇಹಿತರೆ, ಖುಷಿ ಆಗಿರಿ ಅಂತ ಹೇಳ್ಕೊಂಡ್ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ ಸ್ನೇಹಿತರೆ. ಇಲ್ಲಿಗೆ ಮತ್ತೆ ಮುಂದಿನ ಹೋಗ್ಲಾಗ ಆಸ್ ಯೂಶುವಲ್ ಸಿಗ್ತಾ ಇರೋಣ್ರಿ. ಬಾಯ್ ಬಾಯ್.